ರಾಜ್ಯದಲ್ಲಿ ಪುರಸಭೆ ಪಟ್ಟಣ ಪಂಚಾಯತ್ಗಳಲ್ಲಿ ಪ್ರಜೆಗಳಿಂದ ಆಯ್ಕೆ ಮಾಡಲ್ಪಟ್ಟ ಪ್ರಜಾಪ್ರತಿನಿಧಿಗಳಿಂದ ಪ್ರಜಾ ಆಡಳಿತ ಇಲ್ಲದಂತಾಗಿದೆ. ಇದರಿಂದ ಮುಖ್ಯಾಧಿಕಾರಿ ಅಧಿಕಾರ ಚಲಾಯಿಸುತ್ತಿದ್ದಾರೆ. ನೂತನ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮೀಸಲು ಗೊಂದಲ ಮುಂದುವರೆದಿದೆ. ರಾಜ್ಯದ 117 ಪುರಸಭೆ ಮತ್ತು 97 ಪಟ್ಟಣ ಪಂಚಾಯತಿಗಳಲ್ಲಿ ಮುಖ್ಯ ಅಧಿಕಾರಿಗಳ ಅಧಿಕಾರ ಮುಂದುವರೆದಿದೆ. ಇದರಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿದೆ. ಮೊದಲ ಅವಧಿಯ ಮೀಸಲು ಘೋಷಣೆಗೆ 26 ತಿಂಗಳ ಸಮಯ ತೆಗೆದುಕೊಂಡಿದ್ದು ಅಧ್ಯಕ್ಷರು ಉಪಾಧ್ಯಕ್ಷರ ಅವಧಿ ಅವರ ಪಾಲಿಗೆ ವ್ಯರ್ಥವಾಯಿತು. ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಎರಡನೇ ಅವಧಿಯ ಮೀಸಲು ಘೋಷಣೆ ವಿಳಂಬದಿಂದ ಅಧಿಕಾರದ ಆಕಾಂಕ್ಷಿಗಳ ಕೈತಪ್ಪುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಕರ್ನಾಟಕ ಪುರಸಭೆ ಕಾಯ್ದೆ ಅಡಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಖಾಲಿ ಇರುವ ಅವಧಿಯಲ್ಲಿ ಆಡಳಿತಾಧಿಕಾರಿಗಳು ನೇಮಕಗೊಳ್ಳುತ್ತಾರೆ. ನಗರಸಭೆಗಳಿಗೆ ಡೆಪ್ಯೂಟಿ ಕಮಿಷನರ್, ಪುರಸಭೆಗಳಿಗೆ ಅಸಿಸ್ಟೆಂಟ್ ಕಮಿಷನರ್, ಪಟ್ಟಣ ಪಂಚಾಯತಿಗಳಿಗೆ ತಹಶೀಲ್ದಾರ್ ಹಾಗೂ ಇವರಿಗೆ ಸಮಾನವಾದ ಮುಖ್ಯಾಧಿಕಾರಿಗಳು ನೇಮಕಗೊಳ್ಳುತ್ತಾರೆ. ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಗಳು ಖಾಲಿ ಇರುವುದರಿಂದ ಸಾಮಾನ್ಯ ಸಭೆ ನಡೀತಾ ಇಲ್ಲ. ನಗರ ಪಟ್ಟಣದ ಅಭಿವೃದ್ಧಿ ಕಾರ್ಯ ಕುಂಠಿತಗೊಂಡಿದೆ. ಹೊಸ ಕ್ರಿಯೆ ಯೋಜನೆ ಸಿದ್ಧತೆ ಮಾಡಿಲ್ಲ. ಕಚೇರಿ ಕೆಲಸಗಳು ವಿಳಂಬವಾದ್ದರಿಂದ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವೀರೇಶ್ ಗುಗ್ಗರಿ, NKS TV4, ಶಿರಹಟ್ಟಿ.